ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇದು ಭಾರತದ ಸಂಸ್ಕೃತಿ ಸನಾತನ ಧರ್ಮದಲ್ಲಿ ಪ್ರತಿ ಮಕ್ಕಳಿಗೂ ಇದನ್ನೇ ಹೇಳ್ಕೊಡೋದು ಗುರು ದೇವರಿಗೆ ಸಮಾನ ಅಂತ ಆದರೆ ಗುರುವನ್ನು ದೇವರು ಅಂತ ಪೂಜಿಸುವ ಇದೇ ಭೂಮಿಯಲ್ಲಿ ಒಂದು ಘಟನೆ ನಡೆದಿದೆ ಮುಸ್ಲಿಂ ಹುಡುಗಿಗೆ ಬುದ್ಧಿ ಹೇಳಿದರು ಅಂತ ಒಬ್ಬ ಶಿಕ್ಷಕಿಯನ್ನೇ ವಿವಸ್ತ್ರಗೊಳಿಸಿದ್ದಾರೆ ಕಳೆದ ಬಾರಿ ಒಂದು ಇನ್ಸಿಡೆಂಟ್ ನಡೆದಿತ್ತು ಜಾರ್ಖಂಡ್ನ ಗರ್ವ ಊರಿನಲ್ಲಿ ನಮ್ಮದೇ ಹೆಚ್ಚಿನ ಜನಸಂಖ್ಯೆ ಅಂತ ಶಾಲೆಯಲ್ಲಿ ಪ್ರಾರ್ಥನೆಯನ್ನೇ ಮುಸ್ಲಿಮರು ಬದಲಿಸಿದರು ಕೇವಲ ಒಂದು ಊರಿನಲ್ಲಿ ಅವರ ಜನಸಂಖ್ಯೆ ಹೆಚ್ಚಿದರೆ ಏನಾಗುತ್ತೆ ಅನ್ನೋದು ನೋಡಿದ್ರಲ್ಲ ಇದು ಎಕ್ಸಾಂಪಲ್ ಅಷ್ಟೆ ಇದೇ ರೀತಿ ಇನ್ನೊಂದು ಕತೆ ಕೂಡ ಇದೆ ಆದರೆ ಇದು ನಡೆದಿದ್ದು ಪಶ್ಚಿಮ ಬಂಗಾಳದಲ್ಲಿ ಪಶ್ಚಿಮ ಬಂಗಾಳ ಅಂದಮೇಲೆ ನಿಮಗೆ ಗೊತ್ತೇ ಇದೆ ದೀದಿ ಅಲ್ಲಿ ಯಾರನ್ನು ಸಾಕ್ತಾರೆ ಅನ್ನೋದು ಇದೇ ಪಶ್ಚಿಮ ಬಂಗಾಳದ ದಿನಾಜ್ಪುರ ಜಿಲ್ಲೆಯ ಹಿಲಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವ ಒಂದು ಶಾಲೆ ಶಾಲೆಯ ಹೆಸರು ರಿಮೋಹಿನಿ ಪ್ರತಾಪ್ ಚಂದ್ರ ಹೈಸ್ಕೂಲ್ ಇದೇ ಇಪ್ಪತ್ತೆರಡನೆಯ ತಾರೀಕು ಮಧ್ಯಾಹ್ನ ಶಾಲೆಗೆ ಒಂದಷ್ಟು ಜನರ ತಂಡ ಬಂದಿತ್ತು ಏಕಾಏಕಿ ಕ್ಲಾಸ್ ರೂಮ್ ಕಡೆ ನುಗ್ಗಿ ಪಾಠ ಮಾಡ್ತಿದ್ದ ಶಿಕ್ಷಕಿಯೊಬ್ಬರ ಮೇಲೆ ದಾಳಿ ಮಾಡ್ತಾರೆ ಶಿಕ್ಷಕಿ ಅನ್ನೋದನ್ನು ನೋಡದೆ ಮಹಿಳೆ ಅಂತಲೂ ನೋಡದೆ ಆಕೆ ತೊಟ್ಟಿದ ವಸ್ತ್ರವನ್ನು ಎಳೆದ್ರು ಶಿಕ್ಷಕಿಯನ್ನು ವಿವಸ್ತ್ರಗೊಳಿಸಿದರು ಹಲ್ಲೆ ಮಾಡಿದ್ರು ಕೆಟ್ಟ ಕೆಟ್ಟ ಪದಗಳಿಂದ ಬೈದಿದ್ರು ಇದೇ ಅವತ್ತು ನಡೆದಿತ್ತು ಹಿಲಿ ಪೊಲೀಸರು ಕೂಡಲೇ ಸ್ಥಳಕ್ಕೆ ಬರ್ತಾರೆ ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತರ್ತಾರೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಕೊಟ್ಟ ದೂರಿನ ಪ್ರಕಾರ ಕೇಸ್ ದಾಖಲಿಸಿಕೊಂಡು ನಾಲ್ಕು ಜನರನ್ನು ಅರೆಸ್ಟ್ ಕೂಡ ಮಾಡ್ತಾರೆ ಈ ವಿಷಯ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿದ್ದ ಹಾಗೆ ಎಂ ಪಿ ಹಾಗೂ ಬಿಜೆಪಿಯ ರಾಜ್ಯಾಧ್ಯಕ್ಷ ಸುಕಂತ್ ಸ್ಪಾಟ್ ಸ್ಪಾಟ್ಗೆ ಹೋಗಿದ್ರು ಆರೋಪಿಗಳನ್ನು ಬಂಧಿಸಬೇಕು ಅಂತ ಆಗ್ರಹಿಸಿದ್ರು ಇನ್ನೊಂದು ಕಡೆ ಶಿಕ್ಷಕಿಯ ಮೇಲೆ ದುಷ್ಕರ್ಮಿಗಳು ಹಲ್ಲೆ ಮಾಡ್ತಿರುವ ವಿಡಿಯೋವನ್ನು ಬಿ ಜೆ ಪಿ ಯೂತ್ ವಿಂಗ್ ಉಪಾಧ್ಯಕ್ಷ ತರುಣ್ ಜ್ಯೋತಿ ತಿವಾರಿ ಟ್ವೀಟ್ ಮಾಡ್ತಾರೆ ಘಟನೆಯ ಬಳಿಕ ಸ್ಥಳೀಯರು ರಸ್ತೆ ತಡೆ ನಡೆಸಿ ತಪ್ಪು ಮಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸ್ತಾರೆ ಅಷ್ಟಕ್ಕೂ ಶಿಕ್ಷಕಿ ಮೇಲೆ ಹೀಗೆ ಮುಸ್ಲಿಮರು ಏಕಾಏಕಿ ಹಲ್ಲೆ ಮಾಡೋದಕ್ಕೆ ಕಾರಣ ಏನು ಗೊತ್ತಾ ಮುಸ್ಲಿಂ ವಿದ್ಯಾರ್ಥಿನಿಗೆ ಬುದ್ಧಿ ಹೇಳಿತು ಮುಸ್ಲಿಂ ಹುಡುಗಿಯೊಬ್ಬಳು ಶಾಲೆಯಲ್ಲಿ ಮಿಸ್ಬಿಹೇವ್ ಮಾಡ್ತಿದ್ಲಂತೆ ಶಿಕ್ಷಕಿ ಆಕೆಯ ಕಿವಿ ಹಿಡಿದು ಬುದ್ಧಿ ಹೇಳ್ತಾರೆ ಈ ವೇಳೆ ವಿದ್ಯಾರ್ಥಿನಿ ಹಾಕಿದ ಹಿಜಾಬ್ ಕೆಳಗೆ ಜಾರಿದೆ ಅಷ್ಟೇ ಅದನ್ನು ನೆಪವಾಗಿ ಇಟ್ಕೊಂಡು ಹೀಗೆ ದಾಂಧಲೆ ನಡೆಸಿದ್ದಾರೆ ಎರಡು ಸಾವಿರ ವಿದ್ಯಾರ್ಥಿಗಳಿರುವ ಶಾಲೆ ಮಕ್ಕಳು ತಪ್ಪು ಮಾಡಿದರೆ ಟೀಚರ್ ಸುಮ್ಮನೆ ಇರಬೇಕಾ ಓ ಸಾರಿ ಮುಸ್ಲಿಂ ಮಕ್ಕಳು ತಪ್ಪು ಮಾಡಿದರೆ ಶಿಕ್ಷಕರು ಸುಮ್ಮನೆ ಇರಬೇಕಾ ಇವರು ಇಲ್ಲಿವರೆಗೂ ಬಂದು ನಿಂತಿದ್ದಾರೆ ಅವರ ಸಂಖ್ಯೆ ಇನ್ನೂ ಸ್ವಲ್ಪ ಹೆಚ್ಚಾದರೆ ಈ ದೇಶದ ಭವಿಷ್ಯ ಏನಾಗಬಹುದು ಅಂತ ಸ್ವಲ್ಪ ಇಮ್ಯಾಜಿನ್ ಮಾಡಿಕೊಳ್ಳಿ